ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಕುಡಿಯುವ ನೀರಿಗಾಗಿ ಸಾಕಷ್ಟು ತೊಂದರೆಗೆ ಒಳಗಾಗುತ್ತಿರುವ ಹುಲಿಕಟ್ಟಿ ಗ್ರಾಮಸ್ಥರು. ಗೋಕಾಕ್ ತಾಲೂಕಿನ ಹುಲಿಕಟ್ಟಿ ಗ್ರಾಮದಲ್ಲಿ ಬೇಸಿಗೆ ಕಾಲದಲ್ಲಿ ತುಂಬಾ ನೀರಿನ ಕೊರತೆ ಸಾಕಷ್ಟು ಸಲ ಗ್ರಾಮಸ್ಥರು ಮನವಿ ಮಾಡಿಕೊಂಡರು. ಇತ್ತ ಕಡೆ ಗಮನ ಕೊಡದ ಅಧಿಕಾರಿಗಳು ಮೂವರು ಬಾಲಕಿಯರ ಕೊಂದ ಪಾಪಿ ಪೊಲೀಸರ ವಶಕ್ಕೆ. ಮೂವರು ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಕೊಂದು ಹಾಕಿರುವ ಆರೋಪಿ ಶ್ರೀನಿವಾಸ್ ರೆಡ್ಡಿಯನ್ನ ಇಲ್ಲಿನ ಸೆಷನ್ಸ್ ನ್ಯಾಯಾಲಯ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಆರೋಪಿನ ಬಂಧಿಸಿದ ಬಳಿಕ ರಚಕೊಂಡ ಪೊಲೀಸರು ತಮ್ಮ ವಶಕ್ಕೆ ಕೊಡುವಂತೆ ಕೇಳಿದ್ದರು. ಭೋಂಗೀರ ಪ್ರದೇಶದ ಭೋಮಲ ರಾಮರಂ ಗ್ರಾಮದಲ್ಲಿ ಮೂವರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ಬರ್ಬರವಾಗಿ ಹತ್ಯೆಗೈಯಲಾಗಿತ್ತು. ವಾರಂಗಲ್ ಕೇಂದ್ರ ಕಾರಾಗೃಹದಿಂದ ಆರೋಪಿಯನ್ನ ಕಸ್ಟಡಿಗೆ ತೆಗೆದುಕೊಂಡಿರುವ ಪೊಲೀಸರು ಮುಂದಿನ ತನಿಖೆಗಾಗಿ ಸರೂರ್ ನಗರಕ್ಕೆ ಕರೆತಂದಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಭಾರತೀಯ ಕಿಸಾನ್ ಸಂಘ ಅಥಣಿ ಘಟಕದ ವತಿಯಿಂದ ಇಂದು ಕೊಯ್ನಾ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಕುರಿತು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಅಶೋಕ್ ದಾನಗೌಡರ್, ಕಾರ್ಯದರ್ಶಿಯಾದ ರಾಮ ನಾಯಕ್, ಪದಾಧಿಕಾರಿಗಳು, ಸದಸ್ಯರು, ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರೆ. ಪ್ರಶಾಂತ್ ಉಡ್ಕಲ್, ಅರುಣ್ ರಾಜಾಪುರ್, ಪುಟ್ಟ ಹಿರೇಮಠ್, ಕೇಂದ್ರ ಸರ್ಕಾರ ಮತ್ತು ಭಾರತ ಸರ್ಕಾರ ಜನರು ಬರದಿಂದ ತತ್ತರಿಸಿ ಹೋಗುತ್ತಿದ್ದಾರೆ. ಜನರು ನೀರಿಗಾಗಿ ತಿರುಗಾಡುತ್ತಿದ್ದಾರೆ. ಜಾನುವಾರ ಮತ್ತು ಪ್ರಾಣಿ ಪಕ್ಷಿಗಳು ನೀರಿಗಾಗಿ ಪರದಾಡ್ತಿವೆ. ನೀರಿಗಾಗಿ ಕುಡಿಯಲು ನೀರಿಗಾಗಿ ಕುಡಿಯುವ ನೀರು ಬೇಕು. ಎಲ್ಲರೂ ನೀರಿನ ಅಗತ್ಯ ನೀರಿಲ್ಲದೆ ಜನರು ಬದುಕಲು ಸಾಧ್ಯವಿಲ್ಲ. ನೀರಿಗಾಗಿ ಯಾವ ರೀತಿ ಜನರು ಪರದಾಡುತ್ತಿದ್ದಾರೆ ಎಂದರೆ ಆ ಸರ್ಕಾರ ನೀರನ್ನ ಸೂಕ್ತ ಕ್ರಮ ತೆಗೆದುಕೊಂಡು ನೀರಿಗಾಗಿ ಪರದಾಡುವುದನ್ನ ನಿಲ್ಲಿಸಬೇಕು. ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರಗೋಳ ಗ್ರಾಮದಲ್ಲಿ ದಲಿತ ಕುಟುಂಬದ ಮೇಲೆ ನೂರಾರು ಸವರ್ಣಿಯರಿಂದ ಮಾರಣಾಂತಿಕ ಹಲ್ಲೆ. ಚಿಕ್ಕ ಮಕ್ಕಳು, ಮಹಿಳೆಯರು, ವೃದ್ಧರು ಎನ್ನದೆ ಎಲ್ಲರೂ ಮೇಲೆ ಕೊಡಲಿ, ರಾಡು, ಕಟ್ಟಿಗೆ, ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ. ಪೂರ್ವ ತಯಾರಿ ಮಾಡಿಕೊಂಡಿದ್ದ ಸವರ್ಣಿಯರು ದಲಿತ ಕುಟುಂಬದ ಮೇಲೆ ಅಮಾನುಷವಾಗಿ ದಾಳಿ ಮಾಡಿದ್ದಾರೆಂದು ಬಲ್ಲ ಮೂಲಗಳ ಪ್ರಕಾರ ತಿಳಿದು ಬಂದಿದೆ. ಈ ಘಟನೆಯಲ್ಲಿ ಯಲ್ಲಪ್ಪ ತಳಗಿರಿ ಅವರಿಗೆ ಗಂಭೀರ ಗಾಯಗಳಾಗಿವೆ. ಯಲ್ಲಪ್ಪ ಅವರ ಸ್ಥಿತಿ ಗಂಭೀರವಾಗಿದೆ. ಈ ಸಂದರ್ಭದಲ್ಲಿ ಕಾರು, ಸೈಕಲ್, ಮೋಟಾರ್ಗಳು ಜಖಮ್ಮಾಗಿವೆ. ಹಳಿಂಗಳಿ ಗ್ರಾಮದ ಹಳ್ಳದಲ್ಲಿದ್ದ ಮೊಸಳೆ ಸೇರಿ ಜಿಲ್ಲೆಯ ತೆರೆದ ತಾಲೂಕಿನ ಹಳಿಂಗಳಿ ಗ್ರಾಮದ ಹಳ್ಳದ ಕೆಲಸಕ್ಕೆ ಹೋದ ಮಹಿಳೆಯರಿಗೆ ಮೊಸಳೆ ಪ್ರತ್ಯಕ್ಷ. ತೇರ್ದಾಳ್ ತಾಲೂಕಿನ ಹಳಿಂಗಳಿ ಗ್ರಾಮದ ಹಳ್ಳ ಕೆಲಸಕ್ಕೆ ಹೋದ ಮಹಿಳೆಯರಿಗೆ ಮೊಸಳೆ ಪ್ರತ್ಯಕ್ಷವಾಗಿದೆ. ಕೆಸನಲ್ಲೇ ಸಿಕ್ಕಿಬಿದ್ದ ಮೊಸಳೆ ಗ್ರಾಮಸ್ಥರಿಂದ ಮೊಸಳೆಯನ್ನ ಸೆರೆ ಹಿಡಿಯಲಾಯಿತು. ಅರಣ್ಯ ಪ್ರದೇಶಕ್ಕೆ ಮೊಸಳೆ ಸ್ಥಳಾಂತರಿಸಲಾಯಿತು. ಅರಣ್ಯ ಅಧಿಕಾರಿ ಸೇರಿದಂತೆ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಪೂರ್ವ ದೆಹಲಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಗೌತಮ್ ಗಂಭೀರ್ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ತಮ್ಮ ವಿರುದ್ಧ ಅವಹೇಳನಕಾರಿ ಕರಪತ್ರ ಹಂಚಿಕೆ ಮಾಡುತ್ತಿದ್ದಾರೆಂಬ ಆಪ್ ಅಭ್ಯರ್ಥಿ ಅತಿಶಿ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವ ಮಾಜಿ ಕ್ರಿಕೆಟಿಗ ಬಿಜೆಪಿ ಅಭ್ಯರ್ಥಿ ಗೌತಮ್ ಗಂಭೀರ್ ಆರೋಪ ಸಾಬೀತಾದರೆ ಕಣದಿಂದ ಹಿಂದೆ ಸರಿಯುವುದಾಗಿ ಹೇಳಿದ್ದಾರೆ. ಅರವಿಂದ ಕೇಜ್ರಿವಾಲ್ ರೀತಿಯ ವ್ಯಕ್ತಿಯನ್ನ ದೆಹಲಿ ಮುಖ್ಯಮಂತ್ರಿಯನ್ನಾಗಿ ಪಡೆದಿರುವುದಕ್ಕೆ ನಾಚಿಕೆಯಾಗುತ್ತದೆ. ಆಪ್ ಅಭ್ಯರ್ಥಿ ವಿರುದ್ಧ ಕರಪತ್ರಗಳನ್ನು ನಾನು ಪ್ರಕಟಿಸಿ ಹಂಚುತ್ತಿರುವ ಆರೋಪ ಸಾಬೀತಾದರೆ ತಕ್ಷಣವೇ ಚುನಾವಣಾ ಕಣದಿಂದ ಹಿಂದೆ ಸರಿಯುತ್ತೇನೆಂದು ಕೇಜ್ರಿವಾಲ್ ಹಾಗೂ ಅಭ್ಯರ್ಥಿ ಅತಿಶಿಗೆ ಗಂಭೀರ್ ಸವಾಲು ಹಾಕಿದ್ದಾರೆ. ऐसा कभी नहीं होना चाहिए और ना कभी, चाहे वो कोई भी प्रोफेशन हो, चाहे वो राजनीति हो, चाहे वो कोई भी प्रोफेशन है, मैं इसको बिल्कुल कंडेम करता हूं. लेकिन अगर आप बिना प्रूफ के किसी के ऊपर ऐसा इल्जाम लगाओगे तो फिर आपको जवाब देना ही पड़ेगा, चाहे वो कोर्ट में जाके देना हो, चाहे वो कहीं पर भी जाकर देना हो. लेकिन जैसे मैंने आपको ये बात बोली कि जब मैं राजनीति में सिर्फ 15 दिन पुराना था, मुझे लगता था कि राजनीति आमने सामने की लड़ाई का खेल है. लेकिन ऐसे शख्स के साथ मुझे लड़ना पड़ेगा जो इस स्टेट के सीएम है, मुझे नहीं पता था कि वो इस हद तक गिर सकते हैं सिर्फ एक इलेक्शन जीतने के लिए. कामक
ಆರ್ಕೆ ಎಕ್ಸ್ಪ್ರೆಸ್ ರೈಲಿನ ಇಂಜಿನ್ ಮತ್ತು ಜನರೇಟರ್ ರೂಮ್ನಲ್ಲಿ ಗುರುವಾರ ಬೆಳಗ್ಗೆ ಬೆಂಕಿ ಅವಘಡ ಸಂಭವಿಸಿದೆ. ಮಿರ್ಜಾಪುರದ ಕೈಲಾಹತ್ ಪ್ರದೇಶದ ಬಳಿ ಗುರುವಾರ ಬೆಳಗ್ಗೆ ಅವಘಡ ಸಂಭವಿಸಿದ್ದು, ರೈಲು ಸಂಚರಿಸುತ್ತಿರುವಾಗಲೇ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ರೈಲು ನಿಲ್ಲಿಸಿ ಜನರೇಟರ್ ರೂಮ್ ಹಾಗೂ ಸರಕು ಸಾಗಾಣಿಕೆಯ ಬೋಗಿಗಳನ್ನು ಬೇರ್ಪಡಿಸುವ ಮೂಲಕ ಚಾಲಕ ಸಮಯ ಪ್ರಜ್ಞೆ ಮೆರೆದಿದ್ದಾನೆ. ಈ ಘಟನೆಯಲ್ಲಿ ಅದೃಷ್ಟವಶಾತ್ ಯಾರಿಗೂ ಗಾಯಗಳಾಗಿಲ್ಲ. ಆದರೆ ದೆಹಲಿ ಹೌರಾ ಮಾರ್ಗವಾಗಿ ಸಂಚರಿಸುವ ರೈಲುಗಳ ಸಂಚಾರದಲ್ಲಿ ವಿಳಂಬವಾಗಿದ್ದು ಬೆಂಕಿ ಅವಘಡಕ್ಕೆ ಕಾರಣ ಏನು ಎಂಬುದು ತಿಳಿದು ಬಂದಿಲ್ಲ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಶತಮಾನದ ಪ್ರಯುಕ್ತ ಜಲಿಯನ್ ವಾಲಾಬಾಗ್ನಲ್ಲಿ ಘಟನೆಯಲ್ಲಿ ಹತ್ಯೆ ಆದವರಿಗೆ ಶಾಂತಿ ಸಿಗಲಿ ಎಂದು ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಲಬುರಗಿ ಜಿಲ್ಲೆಯ ವಿಜ್ಞಾನ ಕೇಂದ್ರ ಕಲಬುರಗಿ ಇಂಡಿಯನ್ ಶತಮಾನೋತ್ಸವದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸಾಂಸ್ಕೃತಿಕ ಸರ್ಕಾರ ಎನ್ಸಿಎಸ್ಎಂ ಸಚಿವಾಲಯದಿಂದ ದೇಶದಾದ್ಯಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ವಸಂತ್ ಕೋಸ್ಕಿ ಅವರು ಜಲಿಯನ್ ವಾಲಾಬಾಗ್ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ನರೇಂದ್ರ ಬಡ್ಸಿಶ್ರೀ ಅವರು ಜಲಿಯನ್ ವಾಲಾಬಾಗ್ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು. ಭಾರತದ ಬರುವ ದಿನಗಳಲ್ಲಿ ವಿಶ್ವ ಶಾಂತಿಪ್ರಿಯ ಆಗಬೇಕು ಅಂತಕ್ಕಂಥದ್ದು, ಬಟ್ ಎಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡ್ತಾನೆ ಇದೆ. ಹಿಸ್ಟ್ರಿ ಅಂದ್ರೆ ಏನು ಅಂತಂದ್ರೆ, ಇಟ್ ಇಸ್ ನಾಟ್ ಜಸ್ಟ್ ಎ ಕ್ರೊನೊಲಾಜಿಕಲ್ ಈವೆಂಟ್ಸ್ ವಿಚ್ ಹ್ಯಾಡ್ ಹ್ಯಾಪನ್ಡ್. ಅಂದಿನಿಂದ ಇಂದಿನವರೆಗೆ ಒಂದು ದಾಖಲಾತಿಗಳನ್ನು ಹೇಳ್ತಕ್ಕಂಥದ್ದು ಹಿಸ್ಟ್ರಿ ಅಲ್ಲ. ಹಿಸ್ಟ್ರಿ ಇಸ್ ಮೇ ಬಿ ಎ ಡಾಕ್ಯುಮೆಂಟೇಷನ್, ಬಟ್ ಹಿಸ್ಟ್ರಿ ಅಂತಕ್ಕಂಥದ್ದು ಇಟ್ಸ್ ಎ ಮೆಸೇಜ್, ಇಟ್ಸ್ ಎ ಲೆಸನ್, ಇಟ್ಸ್ ಎನ್ ಇನ್ಸ್ಪಿರೇಷನ್, ಇಟ್ಸ್ ಎ ಸಫರಿಂಗ್, ಆ್ಯಂಡ್ ಸಮ್ಟೈಮ್ಸ್ ಈವನ್ ಯು ಹ್ಯಾವ್ ಟು ಲರ್ನ್ ಎ ಲಾಟ್ ಫ್ರಮ್ ಅವರ್ ಸಫರಿಂಗ್ ಆಲ್ಸೋ. ಆ ಸಫರಿಂಗ್ ಅಂತಕ್ಕಂಥದ್ದು ಇಟ್ಸ್ ಎ ಕಾರ್ಡಿನಲ್ ಪ್ರಿನ್ಸಿಪಲ್ ಆಫ್ ದ ವಾರ್ಸ್. ಬಟ್ ಇಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಕಲಬುರಗಿ ಸಂಯುಕ್ತಾಶ್ರಯದಲ್ಲಿ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ ಮಾಡಲಾಯಿತು. ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಕಾರ್ಯಕ್ರಮಕ್ಕೆ ಗಣ್ಯರಿಂದ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಜ್ಯೋತಿ ಬೆಳಗುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ವಿಜಯರೆಡ್ಡಿ ಪಾಟೀಲ್, ಚಂದ್ರಶೇಖರ್ ರೆಡ್ಡಿ, ಮಹೇಶ್ ಹೊಸೂರ್ಕ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ರೆಡ್ಡಿ ಸಮಾಜದ ಅಧ್ಯಕ್ಷರು ಇವತ್ತು ದಿವಸ 597ನೇ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಹೊಸ ಅಂಗವಾಗಿ ನಮ್ಮ ಎಲ್ಲ ರೆಡ್ಡಿ ಬಾಂಧವರು ಇಷ್ಟೊಂದು ಜನಸಂಖ್ಯೆಯಲ್ಲಿ ಅದ್ದೂರಿಯಾಗಿ ನೆರೆದಿರಿ. ಇದಕ್ಕೆ ತುಂಬ ಸಂತೋಷವೆನಿಸ್ತದೆ. ತಮ್ಮೆಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು ಹಾಗೂ ಪತ್ರಿಕಾ ಹಾಗೂ ಟೆಲಿಕಾಸ್ಟ್ ಮೀಡಿಯಾದವರೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಇವತ್ತು ದಿವಸ ಇಷ್ಟೊಂದು ನಮ್ಮೆಲ್ಲ ಯುವಕರು, ಹಿರಿಯರು, ಸಮಾಜದ ಹಿತಚಿಂತಕರು ಮತ್ತು ನೌಕರ ಸಂಘದವರು, ಅಧ್ಯಕ್ಷರು ಇವರೆಲ್ಲರೂ ಇವತ್ತು ದಿವಸ ತುಂಬ ಜನ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಈ ತಾಯಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತಂದರೆ, ಅವರ ತಾಯಿಯ ಆದರ್ಶ ತತ್ವಗಳನ್ನು ನಾವೆಲ್ಲರೂ ಮನೆಯಲ್ಲಿ ಮನದಲ್ಲಿ ನಾವೆಲ್ಲ ಅಳವಡಿಸ್ಕೊಳ್ಬೇಕು ಅಂದಾಗ ಈ ಜಯಂತಿ ಮಾಡಿದಕ್ಕೂ ಒಂದು ಸಾರ್ಥಕವೆನಿಸ್ತದೆ. ಈ ಕೇವಲ ನಾವು ಇವತ್ತು ದಿವಸ ಬಂದು ಟೆಂಗ ಹಾರ ಹಾಕಿ ಸುಮ್ಮನೆ ಆಚರಣೆ ಮಾಡಿದ್ರೆ ಆಗಂಗಿಲ್ಲ. ನಾವೆಲ್ಲರೂ ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಅಳವಡಿಸಿಕೊಂಡಾಗ ಮಾತ್ರ ಇವತ್ತು ದಿವಸ ಈ ಕಾರ್ಯಕ್ರಮ, ಈ ಜಯಂತಿ ಆಚರಣೆ ಮಾಡೋದಕ್ಕೂ ಒಂದು ಸಾರ್ಥಕವಾಗುತ್ತದೆ. ಅದಕ್ಕೆ ಈ ತಾಯಿ ನಮ್ಮ ಎಲ್ಲ ಸ್ತ್ರೀ ಕುಲಕ್ಕೆ, ನಮ್ಮ ಸಮಾಜದಷ್ಟೇ ಅಲ್ಲ ಎಲ್ಲ ಸಮಾಜದವರಿಗೂ, ಒಂದು ಜಗತ್ತಿನ ಎಲ್ಲ ಸ್ತ್ರೀ ಕುಲಕ್ಕೆ ಒಂದು ಮಾದರಿ ಆದಂಥ ಮಹಾ ಮಹಿಳೆ, ರತ್ನ ಕುಲದ ಮಹಿಳಾ ಕುಲದ ಒಂದು ರತ್ನ ಅಂತ ಹೇಳಬಹುದು. ಇವಳು ಎಲ್ಲರಿಗೂ ಒಂದು, ಮಹಿಳೆಯರಿಗೆ ಎಲ್ಲರಿಗೂ ಒಂದು ಆದರ್ಶ ಒಂದು ವ್ಯಕ್ತಿಯಾಗಿದ್ದಾಳೆ. ಅವರೆಲ್ಲರ ತತ್ವಗಳನ್ನು ಎಲ್ಲರೂ ಅನುಸರಿಸಬೇಕಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಬಡ್ತಿ ಮೀಸಲಾತಿ ಕಾಯ್ದೆಯನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿರುವುದನ್ನು ಸಮಾಜ ಕಲ್ಯಾಣ ಸಚಿವ ಪ್ರಿಯಾಂಕ ಖರ್ಗೆ ಸ್ವಾಗತಿಸಿದ್ದಾರೆ. ಈ ಬಗ್ಗೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕೊಂಚವರಂನಲ್ಲಿ ಪ್ರತಿಕ್ರಿಯಿಸಿದ ಅವರು, ಸುಪ್ರೀಂ ಕೋರ್ಟ್ ಆದೇಶ ಸ್ವಾಗತಿಸುತ್ತೇವೆ. ಆದೇಶದ ಪ್ರತಿಯನ್ನು ಪರಾಮರ್ಶಿಸಿ ಅನುಷ್ಠಾನಕ್ಕೆ ತರಲಾಗುವುದು. ಇದರಿಂದ ಸಾವಿರಾರು ಎಸ್ಸಿ ಎಸ್ಟಿ ನೌಕರರಿಗೆ ಆಗಿದ್ದ ಅನ್ಯಾಯ ತಡೆದಂತಾಗುತ್ತದೆ ಎಂದರು. ಇತರೆ ಸಮಾಜದ ಅಧಿಕಾರಿಗಳಿಗೆ ಬಡ್ತಿಯಲ್ಲಿ ಯಾವುದೇ ಅನ್ಯಾಯ ಆಗದಂತೆ ಸೂಕ್ತ ದಾರಿ ಹುಡುಕಲಾಗುವುದು. ಈಗಾಗಲೇ ಬಡ್ತಿ ಪಡೆದವರಿಗೆ ಹಿಂಬಡ್ತಿ ನೀಡಲಾಗುವುದಿಲ್ಲ, ಅವರಿಗೆ ಅದೇ ಹುದ್ದೆ ಸಿಗಲಿಕ್ಕಿಲ್ಲ, ಅದೇ ಗ್ರೇಡ್ನಲ್ಲಿ ಮುಂದುವರಿಸಲಾಗುವುದು.
ಇತರೆ ಸಮಾಜ ಅಧಿಕಾರಿಗಳಿಗೆ ಅನ್ಯಾಯ ಆಗುವುದನ್ನು ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎನ್ನುವ ಧ್ಯೇಯ ನಮ್ಮದು ಎಂದು ಹೇಳಿದರು. ಅಲಂಕರಿಸ್ತಾ ಇದ್ದಾರೆ, ಅವರಿಗೂ ತೊಂದರೆ ಆಗ್ಬಾರ್ದು, ಇವರಿಗೂ ತೊಂದರೆ ಆಗ್ಬಾರ್ದು, ಎಲ್ಲರಿಗೂ ಒಂದು ಸಮಬಾಳು ಸಮಬಾಲು ಸಿಗುತ್ತೆ ಸಿಕ್ಕಂಗೆ ನಾವು ನೋಡ್ಕೋತೀವಿ. ಯಾವ ರೀತಿ ಸರ್ ಈ ತರ ಮಾಡ್ತಾರೆ ಅಂದ್ರೆ ಬೇರೆ ಸಹ ಇದ್ರವರೆಗೂ ಬೇರೆ ಬೇರೆ ರೀತಿ ಇದೆ. ಸೂಪರ್ ಅನ್ಯುವೇಶನ್ ಅಂತ ಇರ್ತದೆ ಅಥವಾ ಹೊಸ ಪೋಸ್ಟ್ ಕ್ರಿಯೇಷನ್ ಇರ್ಬೋದು, ಅದು ನೋಡೋಣ ಜಡ್ಜ್ಮೆಂಟ್ ನಲ್ಲಿ ಏನ್ ಬಂದಿದೆ ನೋಡ್ಬಿಟ್ಟು ಅದು ಸಾಧಕ ಬಾಧಕ ಏನಿದೆ ಅಂದ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ಚೀಫ್ ಸೆಕ್ರೆಟರಿ ಅವ್ರ ಜೊತೆ ಚರ್ಚೆ ಮಾಡಿ ಇಲಾಖೆ ವಾರ್ಡ್ ನೋಡ್ಬಿಟ್ಟು ಪ್ರಮೋಷನ್ ಪಟ್ಟಿಗಳನ್ನ ನಾವು ಸಿದ್ಧಪಡಿಸಬೇಕಾಗ್ತದೆ. ಅದಾದ್ಮೇಲೆ ನಾವು ಖಂಡಿತ ಈಗಾಗಲೇ ವಿದ್ಯೆ ಅಲಂಕರಿಸಿದವ್ರಿಗೆ ಅವ್ರಿಗೆ ಡಿಮೋಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಮಾಡೋದು ಮತ್ತೆ ನಾವು ಅದೇ ರೀತಿ ಈಗಾಗಲೇ ಸರ್ ಈಗ ಬೇರೆಯವ್ರಿಗೆ ಅದೇ ರೀತಿ ಆಗ್ಬಾರ್ದು. ಈಗ ಡಿಮೋಷನ್ ಆಗಲ್ಲ, ಮೀಡಿಯಾ ಹುಡುಕ್ತೀವಿ. ಆಲ್ರೆಡಿ ಡಿಮೋಷನ್ ಆಗಿದಾರಲ್ಲ ಸರ್ ಎಷ್ಟೋ ಜನ, ಅವ್ರದ್ದು ಏನು ಸರ್? ನೋಡಿ, ನಾವು ಅವ್ರ ಡಿಗ್ನಿಟಿಯನ್ನ ರಿಸ್ಟೋರ್ ಮಾಡ್ತಾ ಇದೀವಿ. ಅವ್ರು ಯಾವ ಅದೇ ಹುದ್ದೆ ಕೊಡ್ಬೇಕಂತ ಏನ್ ಕಂಪಲ್ಸರಿ ಇಲ್ಲ, ಆ ಪೋಸ್ಟ್ ಕೊಡ್ಬೇಕಂತ ಕಂಪಲ್ಸರಿ ಇಲ್ಲ. ಅವ್ರದ್ದೇನು ಗ್ರೇಡ್ ಇದೆ ಅದನ್ನ ರಿಸ್ಟೋರ್ ಮಾಡ್ತೀವಿ. ಗ್ರೇಡ್ ವಿಲ್ ಬಿ ರಿಸ್ಟೋರ್.